ಇವಾಗ ಕಂಪ್ಲೀಟ್ ಆಗಿ ಸೀಟ್ ಕೆಳಗಡೆನೆ ಮಾಡಿಫೈ ಮಾಡಿ ಎಲ್ಲ ಸೆಟ್ ಮಾಡಿದ್ದೀವಿ. ಇದು ಇನ್ನೊಂದು ಕಂಟ್ರೋಲ್ ಇದೆ, ಇಲ್ಲಿ ಡಿ ಪಿ ಸ್ವಿಚ್ ಇದೆ, ಇದು ಒಯ್ಯೋದು ಚಾರ್ಜಿಂಗ್ ಮಾಡ್ಕೊಳ್ಳೋದು. ನೋಡ್ಬೋದು ನೀವು, ನಿನ್ನೆ ನೈಟು ಫುಲ್ ಒಂದು 12 ಕೆಲಸ ಮಾಡಿ ಕೊನೆಗೆ ಗಾಡಿ ರೆಡಿ ಆಯಿತು. ಸೊ ನೈಟ್ ಓಡ್ಸೋಕ್ಕಾಗಲ್ಲ, ಕತ್ಲೆ ಇರುತ್ತೆ, ನಿಮಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ದಿನ ಬಂದಿದ್ದೀನಿ. ಸೊ ಕಸ್ಟಮರ್ ಆಲ್ರೆಡಿ ಡೆಲಿವರಿ ತೊಗೊಂಡಿದ್ದಾರೆ. ಸೊ ಕಸ್ಟಮರ್ ಮನೆಗೆ ಬಂದು ಇಲ್ಲಿ ಗಾಡಿನ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಿಮಗೆ ತೋರಿಸ್ಬಿಡ್ತೀನಿ ಲೈಕ್ ವರ್ಕಿಂಗ್ ಹೆಂಗೆಂಗಿದೆ ಅಂತ. ಇಲ್ಲಿ ಸ್ವಿಚ್ ಇರುತ್ತೆ, ಎಮ್ ಸಿ ಬಿ ಅಲ್ಲ, ಎಮ್ ಸಿ ಬಿ ಇಲ್ಲಿರುತ್ತೆ. ಸೊ ಎಮ್ ಸಿ ಬಿ ಆನ್ ಮಾಡ್ಕೋಬೇಕು. ಸೊ ಆ ಸ್ವಿಚ್ ಆನ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಕಾಣಿಸುತ್ತೆ. ಫಸ್ಟ್ ಒಂದು 4-5 ದಿನ ನಿಮಗೆ ಬ್ಯಾಟ್ರಿ ಫ್ಲಕ್ಚುಯೇಷನ್ ಆಗ್ತಾಯಿರುತ್ತೆ, ಫುಲ್ ಎಲ್ಲ ಸೆಲ್ಸ್ ಎಲ್ಲ ಚಾರ್ಜ್ ಆದಮೇಲೆ ಸರಿ ಹೋಗುತ್ತೆ. ಸರಿ ಕೊಡಿ, ಎಕ್ಸಲೇಟರ್ ಕೊಡಿ. ಸೊ ನೋಡ್ಬೋದು ನೀವು, ನೋಡಿ. ಸೊ ಸಾಕ್ಬಿಡಿ ಸಾಕ್ಬಿಡಿ ಸಾಕ್ಬಿಡಿ. ಸೊ ನೋಡೋದಲ್ಲ ಲೈಕ್ ಯಾವ ಥರ ಅಂತ. ಎಕ್ಸಲೇಟರ್ ಜಾಸ್ತಿ ಕೊಟ್ಟರೆ ಹೋಗುತ್ತೆ, ಒಳ್ಳೆ ಸ್ಪೀಡ್ ಹೋಗುತ್ತೆ, ಸಕ್ಕತ್ತಾಗಿ ಹೋಗುತ್ತೆ. ನಾನು ನೈಟ್ ಓಡಿಸಿದ್ವಲ್ಲ, ತುಂಬಾ ಸೂಪರಾಗಿದೆ. ಸೊ ಏನೇನು ಚೇಂಜ್ ಮಾಡೋದು ಅಂದರೆ, ಇಲ್ಲಿ ಎಮ್ ಸಿ ಬಿ ಬರುತ್ತೆ, ಆಮೇಲೆ ಚೈನ್ಗೆ ಅಟ್ಯಾಚ್ ಮಾಡಿಬಿಟ್ಟು ಹಬ್ ಮೋಟರ್ ಹಾಕಿದ್ದಾರೆ. ನೆಕ್ಸ್ಟು ಇಲ್ಲಿ ಬ್ಯಾಟ್ರಿ ಇದೆ. ಸೊ ನೋಡಿದ್ದೀರಾ ಅನ್ಕೋತೀನಿ, ಆವಾಗಲೇ ಫಿಟ್ ಮಾಡಬೇಕಾ, ಈ ಗ್ಯಾಪಲ್ಲಿ ಕಾಣಿಸುತ್ತೆ. ಇಲ್ಲಾಂದರೆ ಇಲ್ಲಿಂದ ತೋರಿಸ್ತೀನಿ ನೋಡಿ ಕೆಳಗಡೆ. ಇದು ಬ್ಯಾಟ್ರಿ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕನೆಕ್ಷನ್ನು, ಆಮೇಲೆ ಎಲ್ಲ ಫ್ಲೋ ಕಂಟ್ರೋಲ್ ಅದು ಅದು ಇದು ಅಳುಮುಳು ಎಲ್ಲನೂ ಇಲ್ಲಿರುತ್ತೆ. ಈ ಕಡೆಯಿಂದ ಏರ್ ಫಿಲ್ಟ್ರ್ ಬರುತ್ತೆ, ಅದನ್ನು ಎಲ್ಲ ಫುಲ್ ಕವರ್ ಮಾಡಿ. ಸೊ ಆಚೆ ಕಡೆಯಿಂದ ಏನೂ ಕಾಣಿಸಲ್ಲ ನಿಮಗೆ ಈ ಕಡೆಯಿಂದ ನೋಡಿದ್ರೆ. ಸೊ ತೋರಿಸ್ತೀನಿ ನೋಡಿ ದೂರದಿಂದ, ಲೈಕ್ ಇದರಿಂದ ನೋಡಿದ್ರೆ ನಿಮಗೆ ನಾರ್ಮಲ್ ಗಾಡಿ ಥರನೇ ಕಾಣಿಸುತ್ತೆ. ಈ ಹಬ್ ಮೋಟರ್ ಬಂದುಬಿಟ್ಟು ಒಂದು ಅಲಾಯ್ ವೀಲ್ ಥರ ಅಷ್ಟೇ ಗೊತ್ತಾಗುತ್ತೆ. ತುಂಬ ನಾಲೆಜ್ ಇದ್ದರೆ ಮಾತ್ರ ಅದ್ರ ಬಗ್ಗೆ ಗೊತ್ತಾಗೋದು, ಇಲ್ಲಾಂದರೆ ಸೀರಿಯಸ್ಸಾಗಿ ಗೊತ್ತಾಗಲ್ಲ. ಸೊ ಸದ್ಯಕ್ಕೆ ಗಾಡಿ ಹಿಂಗಿದೆ, ಓಡಿಸಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಸೊ ಇನ್ನೊಂದು ಮೇನ್ ಹೇಳೋದು ಮತ್ತೋಗ್ಬಿಟ್ಟೆ, ಲೈಕ್ ಇಲ್ಲಿ ಕೆಳಗಡೆ ಇನ್ನು ಇದು ಬರುತ್ತೆ, ಲೈಕ್ ಒಂದು ರಬ್ಬರ್ ಪ್ಲೇಟ್ ಬರುತ್ತೆ. ಸೊ ಇದಕ್ಕೆ ರಸ್ಟ್ ಹಿಡಿಯಲ್ಲ ಆವಾಗ, ಇದಕ್ಕೆ ನೀಟಾಗಿ ಪ್ಲೇಸ್ ಮಾಡಿಬಿಟ್ರೆ. ಸೊ ಇದಕ್ಕೆ ಅಲ್ಲಿಂದ ಸ್ಟಾರ್ಟಿಂಗ್ ಅಂದರೆ ಬ್ಯಾಟ್ರಿ ಬಾಕ್ಸ್ ಇದೆಯಲ್ಲ, ಆ ಬ್ಯಾಟ್ರಿ ಬಾಕ್ಸ್ಗೆ ನೀಟಾಗಿ ರಬ್ಬರು ಒಂದು ಹಾಕ್ಬಿಟ್ರೆ ಆವಾಗ ನಿಮಗೆ ರಸ್ಟ್ ಹಿಡಿಯಲ್ಲ, ಇಲ್ಲಾಂದರೆ ಮಳೆ ನೀರು ಬಿದ್ದು ರಸ್ಟ್ ಹಿಡಿದ್ಬಿಡುತ್ತೆ. ಸೊ ಅದೊಂದು ಸ್ವಲ್ಪ ದಿನ ಆದಮೇಲೆ ಅವರು ಇದು ಮಾಡ್ತಾರಂತೆ. ಮಳೆ ನೀರೆಲ್ಲೂ ಒಳಗಡೆ ಹೊಡೆದು ಏನು ಪ್ರಾಬ್ಲಮ್ ಆಗಲ್ಲ, ಆ ಥರ ಫುಲ್ ಕವರಿಂಗ್ ಆಗಿದೆ. ಸೊ ವೈರ್ಗಳಿಗೆಲ್ಲ ಫುಲ್ಲು ಲಾಕ್ ಮಾಡಿದ್ದಾರೆ. ಬನ್ನಿ ಓಡ್ಸಿ ನೋಡ್ಬಿಡೋಣ. ಒಂದು ಏನಪ್ಪ ಅಂದರೆ ಒಂದು ಸ್ವಲ್ಪ ಹೈಟ್ ಇದೆ, ಒಂದು ಸ್ವಲ್ಪ ಅಲ್ಲ ತುಂಬ ಹೈಟ್ ಇದೆ. ಸೊ ಇಲ್ಲಿ ನೋಡಿ ಆನ್ ಮಾಡಿದ ತಕ್ಷಣ ಸೊ ಹೋಗ್ತಾ ಇದೆ, ಸೂಪರ್ ಪೀಸ್ ಅಂತಲೇ ಹೇಳ್ಬೋದು. ಸೇಮ್ ನಿಮಗೆ ರೇರ್ ಬ್ರೇಕ್ ಬರುತ್ತಲ್ಲ ಅದೇ ಥರನೇ ಕೆಳಗಡೆ ಆರಾಮಾಗಿ ಒತ್ಬೋದು. ಫ್ರಂಟ್ಗೆ ಇಲ್ಲೇ ಇದೆ ಕ್ಲಚ್ಚು, ಮತ್ತು ಗೇರ್ ಎರಡು ಹಾಕಲೇಬಾರ್ದು. ಕ್ಲಚ್ ಹಿಡಿದು ಪರವಾಗಿಲ್ಲ, ಗೇರ್ ಮಾತ್ರ ಹಾಕಬಾರ್ದಂತೆ. ಸೊ ಸಿಟಿಲಿ ಓಡಿಸಿ ತೋರಿಸ್ತೀನಿ ನಿಮ್ಗೆ ಅಷ್ಟೇ, ಲೈಕ್ ಇದನ್ನು ಅವ್ರು ತೊಗೊಂಡಿರೋದೇ ಸಿಟಿಲಿ ಓಡಿಸೋದಕ್ಕೆ. ಸೊ ನಾನು ನಿಮ್ಗೆ ಸಿಟಿಲಿ ಓಡಿಸಿ ತೋರಿಸೋದ್ರೇ ಬೆಸ್ಟು. ಸುಮ್ಮನೆ ಸ್ಪೀಡಾಗಿ ಹೈವೇಲಿ ತೊಗೊಂಡೋಗ್ಬಿಟ್ರೆ ಏನೂ ಗೊತ್ತಾಗಲ್ಲ. ನಾರ್ಮಲಾಗಿ ನಾನೇ ಹೇಳ್ತಾಯಿನಲ್ಲ, ಇದು ಸ್ಪೀಡ್ ಬಂದುಬಿಟ್ಟು ಎಷ್ಟೋಗುತ್ತೆ ಅಂದರೆ 40-50 ಹೋಗುತ್ತೆ, ಅಷ್ಟೇ ಹೋಗೋದು. ಇಬ್ಬರು ಕೂಡಿಸ್ಕೊಳ್ಳಿ ಅಷ್ಟೇ ಹೋಗುತ್ತೆ, 3 ಜನ ಕೂತ್ಕೊಂಡ್ರು ಅಷ್ಟೇ ಹೋಗುತ್ತೆ. ಸೊ ಸ್ಪೀಡು ನಿಮಗೆ ನಾನೇ ಹೇಳ್ಬಿಟ್ಟಿದ್ದೀನಿ ಇಷ್ಟೇ ಹೋಗೋದು ಅಂತ. ಸೊ ಸ್ಪೀಡ್ ಟೆಸ್ಟ್ ಮಾಡೋದಕ್ಕಿಂತ ಓಡಿಸಿದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾಯಿದ್ದೀನಿ. ಒಂದು ಸ್ವಲ್ಪ ಹೈಟ್ ಬರುತ್ತೆ ಇದು, ಲೈಕ್ ಯಾಕಂದರೆ ಕೆಳಗಡೆ ಬ್ಯಾಟ್ರಿ ಬರುತ್ತಲ್ಲ. ಸೊ ಬ್ಯಾಟ್ರಿ ಬಂದು ಒಂದು 25-28 ಕೆ ಜಿ ಏನೋ ಇರುತ್ತೆ. ಸೊ ಬ್ಯಾಟ್ರಿ ವೆಯ್ಟ್ ತಡಿಬೇಕು ಅಂದರೆ ಶಾಕಾಫ್ ಸ್ವಲ್ಪ ಹೈಟ್ ಮಾಡಬೇಕು. ಸೊ ನಮಗೆ ಸ್ವಲ್ಪ ಹೈಟ್ ಆಗುತ್ತೆ, ಲೈಕ್ 1 ಇಂಚು ಒಂದಿಷ್ಟೇ ಇಷ್ಟು ಹೈಟ್ ಆಗುತ್ತೆ. ಆಮೇಲೆ ಪಿಲಿಯನ್ಗೆ ಒಂದು ಸ್ವಲ್ಪ 1.5 ಥರ ಫೀಲ್ ಸಿಗುತ್ತೆ ಹಿಂದೆ ಕೂತ್ಕೊಳ್ಳೋರಿಗೆ. ಸೊ ಅದೊಂದು ಚೆನ್ನಾಗಿದೆ ಅನ್ಬೋದು. ಆಮೇಲೆ ಫುಲ್ಲು ಹಳ್ಳ ಎಲ್ಲ ಥರ ನೋಡಿ, ಇಲ್ಲಿ ಹಳ್ಳ ಇದೆ, ಹಳ್ಳದಲ್ಲಿ ಇಳಿಸ್ತೀವಿ, ಇಲ್ಲೊಂದು ಹಳ್ಳ ಇದೆ, ಏನೂ ಆಗಲ್ಲ, ಎಂಥ ಇದ್ದಿದ್ದು ಆರಾಮಾಗಿ ಓಡಿಸ್ಬೋದು. ಅದೇ ಬ್ರೇಕ್ ಹೊಡೆದ್ಬಿಟ್ಟು ಇನಿಷಿಯಲಾಗಿ ಎತ್ಕೊತಾಯಿದ್ವಿ ಅಂದರೆ ಸೊಯ್ ಸೊಯ್ ಅಂತ ಇದೊಳುತ್ತೆ, ಬಟ್ ನಾರ್ಮಲಾಗಿ ಆಮೇಲೆ ಓಡಿಸ್ತಿದ್ದೀವಿ ಅನ್ನೋಕೆ ಒಂದು ಸ್ವಲ್ಪ ಡೌನ್ ಆಗುತ್ತೆ. ಬಟ್ ಆದೂ ನೀವೇ ಹೇಳಿ, ಒಂದು ಗಾಡಿಗೆ ಇಂಜಿನ್ನು, ಆಮೇಲೆ ಸೀಟ್ ಕೆಳಗಡೆ ಬ್ಯಾಟ್ರಿ ಎಲ್ಲ ಥರನೂ ಮಾಡಿ ಮೋಟ್ರ್ ಗಿಟ್ರೆಲ್ಲ ಫಿಟ್ ಮಾಡಿ ಗೊತ್ತೇ ಆಗದೆ ಹಂಗೆ ಮಾಡಬೇಕು ಅಂದರೆ ಕಷ್ಟ ಇದೆ. ಸೊ ಜಗದೀಶ್ ಅವ್ರು ಸೂಪರಾಗಿ ಮಾಡಿದ್ದಾರೆ, ನೀವು ಏನೋ ಮಾಡಿಸ್ಕೋಬೇಕು ಅಂದರೆ ನಮ್ಮ ಜಗದೀಶ್ ಅವ್ರು ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಆರಾಮಾಗಿ ನೋಡಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರದ್ದೆಲ್ಲ ಮಾಡಿಸ್ಕೋಬೇಕು ಅಂದರೆ ಅವ್ರ ಶಾಪ್ ಅಡ್ರೆಸ್ ಹಾಕಿರ್ತೀನಿ, ಡೈರೆಕ್ಟಾಗಿ ಅಡ್ರೆಸ್ಸಲ್ಲಿ ಕೂತ್ಕೊಂಡು ಸಿಟ್ಟಿಂಗ್ ಹಾಕ್ಕೊಂಡು ಮಾತಾಡಿ, ಅದೇ ಬೆಸ್ಟು. ನೀವೇನಾದರೂ ಫೋನ್ ಮಾಡೋದೆ ಒಂದೊಂದ್ಸಲಿ ಅವರು ಫೋನ್ ಎತ್ತಲ್ಲ, ಸುಮ್ಮನೆ ಬ್ಯುಸಿ ಇರುತ್ತೆ. ಮಳೆ ಇವಾಗಲೇ ಬರಬೇಕಾ? ಸೊ ನೋಡಿ ಏನು ಚೆನ್ನಾಗಿ ಹೋಗ್ತಾ ಇದೆ, ಫುಲ್ ಪೀಸ್ ಅಂತಲೇ ಹೇಳ್ಬೋದು. ಓಹೋ ಹೋ ಹೋ
ಮಳೆ ಸೊ ಹೆವಿ ಹೆವಿ ಅಂದರೆ ಹೆವಿ ಮಳೆ ಬರ್ತಾಯಿತ್ತು. ಸೊ ಅದಕ್ಕೆ ಎಲ್ಲ ಸೈಡಲ್ಲಿ ನಿಲ್ಲಿಸಿದ್ದೆ. ಸೊ ನೋಡ್ಬೋದು ನೀವು, ಮಳೆ ಬಂದು ಏನಾಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಜಸ್ಟ್ ವೀಲ್ಸ್ ಕಿಡಾಗುತ್ತೆ. ಅದೊಂದು ನೋಡ್ಕೋಬೇಕು ನಾವು ಯಾವುದು ಹೆಂಗೆ ಏನು ಅಂತ. ಸೇಮು ನಾರ್ಮಲ್ ಇಕ್ಕಿ ಹಾಕಿ ನೋಡಿ, ಇಂಕಿ ಹಾಕಬೇಕು. ಇಲ್ಲಿ ಕೆಳಗಡೆ ಎಮ್ ಸಿ ಬಿ ಇರುತ್ತೆ, ಸಿಕ್ಕಿದ್ದಾರೆ. ಆನ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಎಲ್ಲ ಬರುತ್ತೆ, ಕುತ್ಕೋಬೇಕು. ಸೊ ಈ ಕಡೆ ನಿಂಗೆ ಆನ್ ಮಾಡಿದ ತಕ್ಷಣ ಗಾಡಿ ಶುರು ರೈಡ್ಗೆ. ನೋಡಿ ಹೋಗ್ತಾ ಹಂಗೆ ಇಷ್ಟ ಇಷ್ಟ ಇಷ್ಟ. ಸೊ ಏನು ಪ್ರಾಬ್ಲಮ್ ಇಲ್ಲ. ಮಳೆ ಬಂದುಬಿಟ್ರೆ ಅದೊಂದು ಸ್ವಲ್ಪ ತಲೆನೋವು ಅಷ್ಟೇ, ಕಾಲು ಕೈಗೆಲ್ಲ ಎಗರ್ತಾ ಇರುತ್ತೆ. ಅದು ನಾನು ವೀಡಿಯೋಗಳು ಮಾಡಬೇಕಾದ್ರೇ ಮಳೆ ಬರುತ್ತೆ ಆವತ್ತು ನೋಡೋದು. ಬೇರೆ ಟೈಮಲ್ಲಿ ಮಳೆ ಬಿಡಿ, ಬಿಸಿಲು ಇರಲ್ಲ, ಫುಲ್ ಸೂಪರಾಗಿರುತ್ತೆ. ಮನೇಲಿ ಆಚೆ ಬಂದಿದ ತಕ್ಷಣವೇ ಈ ಥರ, ನಮ್ಮ ಟೈಮೇ ಸರಿ ಇಲ್ಲ. ನೀವು ಏನು ಪೀಸಾಗಿ ಹೋಗ್ತಾ ಇದ್ದೀವಿ, ಸಿಟಿ ಓಡಿಸೋದಕ್ಕಂದ್ರೆ ತುಂಬಾ ಸೂಪರಾಗಿದೆ. ಲೈಕ್ ಯಾರಿಗೂ ಡೌಟೇ ಬರಲ್ಲ ನೋಡಿ, ಯಾವನಿಗೂ ಗೊತ್ತೂ ಆಗಲ್ಲ. ಹೋಯ್ತಾ ಇದ್ದೀವಿ ಅಂದರೆ ಸೇ ಯಾವುದೋ ಸ್ಟಾರ್ ಸಿಟಿ ಪ್ಲಸ್ ಹೋಯ್ತಾ ಇದೆ ಯಾವುದೋ ಗಾಡಿ, ಯಾರೂ ಅಷ್ಟು ಅಬ್ಸರ್ವ್ ಮಾಡಲ್ಲ. ಲೈಕ್ ಟೈರ್ ನೋಡಿ, ಹಬ್ ಮೋಟದಿದೆ, ಸೀಟ್ ನೋಡಿ, ಬ್ಯಾಟ್ರಿ ಇದೆ, ಏನೂ ಗೊತ್ತಾಗಲ್ಲ. ಫುಲ್ ಸಕ್ಕತ್ ಅನ್ಬೋದು. ಮತ್ತು ನೋಡಿ ಸೌಂಡ್ ಅಂತೂ ಒಂಚೂರು ಇಲ್ಲ. ಗಾಡಿ ಅಂತೂ ಸೌಂಡ್ ಚೂರು ಅಂದರೆ ಚೂರು ಇಲ್ಲ. ನಾನು ಸ್ಪೀಡಾಗಿ ಹೋಗ್ದಿರೋ ರೀಸನ್ ಬಂದುಬಿಟ್ಟು ಮಳೆ ಬಂದಿದೆ, ಕಾಲೆಲ್ಲ ಗಲೀಜಾಗ್ತಾ ಇದೆ, ಆದ್ದರಿಂದ ಸ್ವಲ್ಪ ಸ್ಪೀಡ್ ಹೋಗ್ತಾ ಇಲ್ಲ. ನೀವು ಏನಾದರೂ ರೆಡಿ ಮಾಡಿಸ್ಕೊಂಡು ಹೋಗಬೇಕು ಅಂದರೆ ಸಕ್ಕತ್ತಾಗಿ ಹೋಗ್ಬೋದು, ಫುಲ್ಲು ಸೊರ 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 ಅಂತ ಹೋಗ್ಬೋದು. ಆಮೇಲೆ ಇದರಲ್ಲಿ ಬಂದು ಸ್ವಲ್ಪ ಟೈರ್ ಸಣ್ಣಕ್ಕಲ್ವಾ, ಸ್ಕಿಡ್ಗಳು ಜಾಸ್ತಿ ಆಯ್ತವೆ ಮಳೆ ಬಂದಿದ ತಕ್ಷಣ. ಅದೊಂದು ಪ್ರಾಬ್ಲಮ್ಮು, ಪರವಾಗಿಲ್ಲ, ಅದೂ ಸೂಪರಾಗಿದೆ ಆಗೋದು ಗಾಡಿ. ನನಗಂತೂ ಹೆವಿ ಇಷ್ಟ ಆಯಿತು. ಬಟ್ ಒಂಚೂರು ಡ್ರಾಬ್ಯಾಕ್ಗಳಿದೆ, ಅದನ್ನು ಹೇಳ್ತೀನಿ. ಲೈಕ್ ಬರೀ ಸಕ್ಕದಾಗಿದೆ ಸಕ್ಕದಾಗಿದೆ ಅಂತ ಹೇಳಿಬಿಟ್ರೆ ನೀವು ತೊಗೊಂಡಾಗ ಅನ್ಕೋತೀರ ನನ್ನ ಮಗ ಬರೀ ಸುಳ್ಳು ಹೇಳ್ತವನಿ ಅಂತ, ಯಾರ ಪಟಾಕಿ ಹೊಡಿತಾರೆ. ಸೊ ಡ್ರಾಬ್ಯಾಕ್ಸ್ ಹೇಳ್ತೀನಿ ಅಂದಿದೆ ಏನೇನಿದೆ ಅಂತ. ಫಸ್ಟ್ ಬಂದುಬಿಟ್ಟು ಈ ಟ್ರಾಟಲ್ ಸ್ವಲ್ಪ ಟೈಟ್ ಇದೆ ಇನಿಷಿಯಲಲ್ಲಿ, ಒಂದು ಸ್ವಲ್ಪ ಮುಗಿದ್ಮೇಲೆ ನೋಡಿ ಹಿಂಗೆ ಸ್ವಯಂ ಅಂತ ಹೋಗ್ಬಿಡುತ್ತೆ. ಬಟ್ ಇನಿಷಿಯಲ್ ತೊಗೋಬೇಕಾದ್ರೆ ನಿಮ್ಗೆ ಗೊತ್ತಾಗಲ್ಲ ಏನು ಅಂತ. ಅದು ಏನಕ್ಕೆ ಅಂತಲೂ ಹೇಳ್ತೀನಿ. ಲೈಕ್ ಫಸ್ಟ್ ಬಂದುಬಿಟ್ಟು ಇವಾಗ ಗಾಡಿ ಮಾಡಬೇಕಾದ್ರೆ ಗಾಡಿಗೆ ಯಾವ ಟ್ರಾಟಲ್ ಬರುತ್ತೆ ಅದೇ ಟ್ರಾಟಲ್ ಕನೆಕ್ಷನ್ ಕೊಟ್ಬಿಟ್ಟಿದ್ದು. ಸೊ ಆ ಕೇಬಲ್ ಬಂದುಬಿಟ್ಟು ಒಂದು ಸ್ವಲ್ಪ ಓಲ್ಡ್ ಇತ್ತು, ಮತ್ತು ಅದಕ್ಕೆ ಅಡ್ಜಸ್ಟ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಟೈಟ್ ಆಗೋಗಿದೆ. ಸೊ ಇವರೇನಾದರೂ ಅದನ್ನು ಹೊಸದಾಗಿ ಹಾಕಿ ಮಾಡಿದ್ದಿದ್ವೆ ಸ್ವಲ್ಪ ಸೂಪರಾಗಿ ಹೋಗ್ತಿತ್ತು. ನೆನ್ನೆ ಹೇಳಿದ್ದಿದ್ದನ್ನು ಅವ್ರು ನನಗೆ, ನಾನು ನೆನ್ನೆ ಡೌಟ್ಸ್ ಕೇಳಿಬಿಟ್ಟೆ ಇದಕ್ಕೆ ಏನೇನಿದೆ ಎಲ್ಲ ಅಂತ. ಸೊ ನೆಕ್ಸ್ಟು ಬರೋ ಗಾಡಿಗಳಿಗೆ, ಲೈಕ್ ನೆಕ್ಸ್ಟು ಇನ್ನೂ ಎಷ್ಟು ಗಾಡಿಗಳು ಮಾಡ್ತೀವಿ ಅದು ಆದವೇ ವೀಡಿಯೋ ಮಾಡ್ತೀನಿ. ಇನ್ನೂ ಒಂದು ಸ್ಪ್ಲೆಂಡ್ರಿಗೆ ಬೇರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ವೀಡಿಯೋಗಳಲ್ಲಿ ಸೂಪರಾಗಿರುತ್ತೆ, ನೀವು ಟೆನ್ಷನೇ ತೊಗೋಬೇಡಿ. ಆ ಗಾಡಿಗಳು ಟೋಟಲ್ ಎಲ್ಲ ಸಕ್ಕದಾಗಿರುತ್ತೆ, ಇಷ್ಟು ಟೈಟ್ ಇರಲ್ಲ, ಫುಲ್ ಸ್ಮೂತ್ ಇರುತ್ತೆ, ಅವೆಲ್ಲ ನಾವು ರೆಡಿ ಮಾಡ್ತೀವಿ ಅಂದು. ಬ್ರೇಕ್ಸ್ ಬಂದುಬಿಟ್ಟು ಫಸ್ಟ್ ಒಂದು ಸ್ವಲ್ಪ ಇದಿದೆ, ಲೈಕ್ ಹಿಡಿಯೋದು ಸ್ವಲ್ಪ ಕಷ್ಟ ಗೊತ್ತಲ್ಲ ನಿಮಗೆ. ಲೈಕ್ ನಾರ್ಮಲಾಗಿ ಡಿಸ್ಕು ಸ್ಟಾರ್ಟಿಂಗಲ್ಲಿ ಹಿಡಿಯಲ್ಲ, ಮಳೆಯಲ್ಲಿ ಓಡಿಸ್ತಾ ಇದೀವಿ ಅಂದರೆ ಇನ್ನೂ ಹಿಡಿಯಲ್ಲ, ಜಾಸ್ತಿ ಹಿಡಿದ್ರೆ ಸ್ಕಿಡ್ಡಾಗೋಗುತ್ತೆ. ಸೊ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅದನ್ನು ಇದು ಅಂದ್ಕೋಬೋದು. ಆಮೇಲೆ ಇದೇನಪ್ಪ ಅಂದರೆ ಇನ್ನೊಂದು ನನಗನ್ಸಿದ್ದು ಒಂಚೂರು ಹೈಟ್ ಆಗಿದೆ, ಅದೇನು ಪರವಾಗಿಲ್ಲ, ಬಟ್ ಆದೂ ಹೈಟ್ ಅಷ್ಟು ಇದ್ದಿರೋದು ಸ್ವಲ್ಪ ಕಷ್ಟ. ಸ್ವಲ್ಪ ಜನಕ್ಕೆ ಎಲ್ಲರಿಗೂ ಹೈಟ್ ಆಗಲ್ಲ, ಪಿಲಿಯನ್ ಕುತ್ಕೊಳ್ಳೋದಕ್ಕಂತೂ ಇನ್ನೂ ಆಗೋದೇ ಇಲ್ಲ. ಸೊ ಅದೊಂದನ್ನು ನೋಡ್ಕೊಂಡಿದ್ದರೆ ಚೆನ್ನಾಗಿರೋದು. ಸೊ ಇದಕ್ಕೆ ಇನ್ನೂ ಆರ್ಎಕ್ಸ್ದು ಇದು ಬರುತ್ತೆ, ಲೈಕ್ ಶಾಕ್ ಆಬ್ಸರ್ವ್, ಅದನ್ನೇನಾದರೂ ಯೂಸ್ ಮಾಡಿದ್ರೆ ಇನ್ನೂ ಸಕ್ಕದಾಗಿರುತ್ತೆ, ಇನ್ನೂ ಫುಲ್ ಗ್ರಿಪ್ಪು ಸೂಪರಾಗಿರುತ್ತೆ. ಒಂದು ಈಗಲೂ ಸಕ್ಕದಾಗಿರ್ಬೋದು ನೋಡಿ, ಫುಲ್ ಹಿಂಗೆ ಆಟ ಆಡ್ಬೋದು, ಏನು ಟಚ್ ಆಗಲ್ಲ ಟೈರ್ಗೆ. ಅದೊಂದೇ ಖುಷಿ ಅಂದರೆ ಇಬ್ಬರು ಕುಡಿಸ್ಕೊಂಡು ಮೂರು ಜನ ಕುಣಿಸ್ಕೊಂಡ್ರೂ ಏನಾಗಲ್ಲ. ಗಾಡಿ ಓನರ್ ಇದಾರಲ್ಲ, ಅವ್ರಿಗೆ ಬಂದು ಫೇಸ್ ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ವಲ್ಪ ವೀಡಿಯೋಗಳು ಮಾಡೋಕ್ಕೆ ಅಂದರೆ ಸ್ವಲ್ಪ ಫುಟೇಜಸ್ ಹಾಕೋಕ್ಕೆ ಕಷ್ಟ ಆಗಿತ್ತು. ಆದೂ ಇಬ್ಬರು ಮೂರು ಜನಕ್ಕೆ ಕುಣಿಸ್ಬಿಟ್ಟು ಶಾಕ್ ಆಬ್ಸರ್ ಎಷ್ಟು ಬರುತ್ತೆ ಎಲ್ಲ ತೋರಿಸ್ತೀನಿ, ನೋಡ್ಬೋದು ನೀವು. ಚೆನ್ನಾಗಿದೆ, ಇದನ್ನು ಪೆಟ್ರೋಲ್ ಕನ್ವರ್ಟ್ ಮಾಡಬೇಕು ಅಂದರೆ ತುಂಬಾ ಸಿಂಪಲ್. ಇದು ಏನಿಲ್ಲ, ಇಲ್ಲಿ ಇರೋ ಸ್ವಿಚ್ನ ಆಫ್ ಮಾಡಬೇಕು, ಎಮ್ ಸಿ ಬಿನ ಆಫ್ ಮಾಡಬೇಕು, ನಾರ್ಮಲಾಗಿ ಗಾಡಿ ಸ್ಟಾರ್ಟ್ ಮಾಡ್ಕೋತೀವಲ್ಲ ಮಾಡಿಕೊಂಡು ಹೋಗ್ತಾ ಇರಬೇಕು. ಗೇರ್ ಏನು ನಿಮಗೆ ಪೆಟ್ರೋಲ್ ಕನ್ವರ್ಟ್ ಮಾಡಿಕೊಂಡ್ರೆ ಗೇರ್ ಬೇಕಾಗುತ್ತೆ, ಬಟ್ ನೀವು ನಾರ್ಮಲಾಗಿ ಬ್ಯಾಟ್ರಿಲಿ ಹೋಗ್ತೀನಿ ಅಂದರೆ ಗೇರ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಗೇರ್ ಯೂಸ್ ಮಾಡೋದು ಏನಾಗುತ್ತೆ, ಇದು
ಮೋಟ್ರ್ ಹೋಗ್ಬಿಡುತ್ತೆ, ಅದು ಹಬ್ ಮೋಟರ್ ಇದೆಯಲ್ಲ, ಹಬ್ ಮೋಟರ್ ಹೋಗ್ಬಿಡುತ್ತೆ. ಆದ್ದರಿಂದ ಗೇರ್ ಒಂದು ಯೂಸ್ ಮಾಡಬೇಡಿ. ಮೇಕಿದೆಲ್ಲ ಹೆಂಗೆ ಬೇಕಂಗೆ ಹೊಡ್ಕೊ ಹೋಗ್ತಾ ಇದೆ, ಸೂಪರಾಗಿ ಹೋಗ್ಬೋದು. ಹೆಡ್ಲೈಟ್ ಬೇಕಾ, ಹೆಡ್ಲೈಟು ಬರುತ್ತೆ. ಆನ್ ಮಾಡ್ಕೊಂಡ್ರೆ ಹೆಡ್ಲೈಟ್ ಬರುತ್ತೆ, ನಾವು ಆನ್ ಮಾಡ್ಕೊಂಡಿಲ್ಲ. ಹೆಡ್ಲೈಟ್ ನಂಗೆ ಸದ್ಯಕ್ಕೆ ಅವಶ್ಯಕತೆ ಏನಿಲ್ಲ, ಆದ್ದರಿಂದ ಸೂಪರ್ ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆಗಿದೆ ಗಾಡಿ, ನಾಟ್ ಬ್ಯಾಡ್. ಫ್ರೆಂಡ್ ಶಾಕ್ ಆಬ್ಸರ್ವ್ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಗೊತ್ತಾಗಲ್ಲ ಆಚೆ ಕಡೆಯಿಂದ ಇಂಜಿನು ಈ ಥರ ಎಲ್ಲ ಕವರ್ ಆಗಿದೆ. ನೋಡಿ ತೋರಿಸ್ತೀನಿ ಇವಾಗ, ಲೈಕ್ ಒಬ್ರು ಕೂತಿದ್ದಾರೆ, ಒಬ್ರು ಕೂತಿದ್ದ ಸಸ್ಪೆನ್ಷನ್ ಎಷ್ಟು ಬರುತ್ತೆ ಹೈಟು ಅಂತ ಇಷ್ಟೇ ಇರುತ್ತೆ. ಲೈಕ್ ಇನ್ನೊಬ್ರು ಕೂತ್ಕೊಂಡ್ರೆ ಇನ್ನೊಂದು ಚೂರು ಹಿಂಗೆ ಒಂದು ಸೆಂಟಿಮೀಟ್ರ್ ಇಳಿಬೋದು ಅಷ್ಟೇ, ಅದ್ರ ಮೇಲೆ ಇಳಿಯಲ್ಲ. ಯಾಕಂದರೆ ಫುಲ್ ಶಾಕ್ ಆಬ್ಸರ್ ಎಲ್ಲ ಬಿಚ್ಚಿ ಟೆಸ್ಟ್ ಮಾಡಿದ್ದೀವಿ. ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು, ನೀವು ಫಸ್ಟ್ ವೀಡಿಯೋಗಳಲ್ಲಿ ಹಾಕಿದ್ದೀನಿ. ಸೊ ಇವಾಗ ಇಬ್ಬರು ಕೂತ್ಕೋತಾರೆ, ತೋರಿಸ್ತೀನಿ ನೋಡಿ. ಲೈಕ್ ಇಬ್ಬರು ಕೂತ್ಕೊಂಡ್ರೆ ಸೇಮ್ ಅಷ್ಟೇ ಇದೆ, ಒಂದು ಚೂರು ಇಳಿದಿದೆ ಅಷ್ಟೇ. ಇನ್ನು ನೆಕ್ಸ್ಟು ಏನೇ ಮಾಡೋದು ಶಾಕ್ ಆಬ್ಸರ್ ಇಳಿಯಲ್ಲ, ಯಾಕಂದರೆ ಶಾಕ್ ಆಬ್ಸರ್ ಇಲ್ಲಿಗೆ ಇಂಡು. ಸೊ ಇದು ಮೇಲೆ ನೆಕ್ಸ್ಟು ಏನೇ ಆದೂ ಶಾಕ್ ಆಬ್ಸರ್ ಇಳಿ ನೋಡಿ, ಎಷ್ಟೇ ಅದು ಅಷ್ಟೇ. ನಿಮಗೇನೋ ಟೈರ್ಗೆಲ್ಲ ಟಚ್ ಆಗಲ್ಲ, ಒಂದು ಮ್ಯಾಟ್ ಬರುತ್ತೆ ರಬ್ಬರ್ ಮ್ಯಾಟು, ಸೊ ಅದರಿಂದ ನಿಮ್ಗೆ ವಾಟರ್ ಪ್ರೂಫ್ ಆಗೋಗುತ್ತೆ ಅದು. ಫುಲ್ ಬ್ಯಾಟ್ರಿನೂ ಸೂಪರ್ ಕವರ್ ಆಗೋಗುತ್ತೆ. ಅವೆಲ್ಲ ನೆಕ್ಸ್ಟು ಬಾಡಿಗಳಲ್ಲಿ ನೆಕ್ಸ್ಟ್ ಅಪ್ಡೇಟಲ್ಲಿ ಬರುತ್ತೆ. ಸೊ ಸದ್ಯಕ್ಕೆ ಇಷ್ಟೇ. ನೋಡೋದಲ್ಲ ಈಗ ಲೈಕ್ ಈ ಗಾಡಿನ ಫ್ಯೂಲು ಮತ್ತು ಬ್ಯಾಟ್ರಿ ಆಲ್ಟರ್ನೇಟ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ಲೈಕ್ ನಿಮ್ಗೇನೋ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಸದ್ಯಕ್ಕೆ ವೀಡಿಯೋ ಇಷ್ಟೇ, ಏನೇ ಇದು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ಲು ಮತ್ತು ಜಗದೀಶ್ ಅವ್ರ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ, ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.